ಟಿಎಸ್ಎಸ್ ಆಸ್ಪತ್ರೆ ವಿರುದ್ಧ ಪ್ರತಿಭಟನೆ ನಡೆಯಿತು. ಪ್ರತಿಷ್ಠಿತ ಹಾಸ್ಪಿಟಲ್ ಆದಂತಹ ಟಿಎಸ್ಎಸ್ ನ ಒಂದು ಆಡಳಿತ ಮಂಡಳಿಯ ವಿರುದ್ಧ ನಾವು ಇವತ್ತೊಂದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ. ಕಾರಣ ಇಷ್ಟೇ, ನಮ್ಮ ಪಕ್ಕದಲ್ಲಿ ಇರುವಂತಹ ಅಭಿಷೇಕ್ ಅನ್ನುವ ವಿದ್ಯಾರ್ಥಿ ಅವರು ಬಿಎ ವ್ಯಾಸಂಗ ಮಾಡ್ತಿದ್ದಾರೆ, ಪದವೀಧರರಾಗಿದ್ದಾರೆ. ಅವರಿಗೆ ಏನಾಗಿದೆ ಅಂತಂದ್ರೆ ದಿನಾಂಕ 1/9/2023 ರಂದು ಮನೆ ಹತ್ರ ಕೆಲಸ ಮಾಡುವಾಗ ಕಟಿಂಗ್ ಮಷಿನ್ ಬ್ಲೇಡ್ ಕಟ್ ಆಗಿ ಅವರ ಕೈಗೆ ಒಂದು ಏಟ್ ಆಗಿತ್ತು. ತಕ್ಷಣ ಅವರಿಗೆ ಟಿಎಸ್ಎಸ್ ಹಾಸ್ಪಿಟಲ್ ಗೆ ಕರ್ಕೊಂಡು ಚಿಕಿತ್ಸೆಗೆ ದಾಖಲು ಮಾಡಲಾಗಿತ್ತು. ವೈದ್ಯರ ಸೂಚನೆ ಮೇರೆಗೆ ಅವರಿಗೆ ಆಪರೇಷನ್ ಕೂಡ ಆಗಿತ್ತು. ಆಪರೇಷನ್ ಆಗಿ ಅವರಿಗೆ 9 ಸಲ ಕೂಡ ಹಾಸ್ಪಿಟಲ್ ಗೆ ಬಂದಿದ್ರು, ಚಿಕಿತ್ಸೆ ಮಾಡಿದ್ರು, ಡಾಕ್ಟರ್ ಹತ್ರ ಸಲಹೆಯನ್ನು ಕೂಡ ಪಡ್ಕೊಂಡಿದ್ರು. ಆದ್ರೆ ಅದು ಏನಾಗಿದೆ ಅಂತಂದ್ರೆ ಈಗ ಅವರಿಗೆ ಎರಡು ಪೆನ್ ಹಿಡಿಯುವಂತ ಎರಡು ಕೈ ಬೆರಳುಗಳು ಇವತ್ತು ಅವರ ಕೈ ಬೆರಳು ಆಡ್ತಾ ಇಲ್ಲ. ಆನಂತರ ತಕ್ಷಣ ಪಾಲಕರು ಮತ್ತೆ ಕೆಲವೊಂದು ಅವರ ಜೊತೆ ಸಹೋದ್ಯೋಗಿಗಳು ಬಂದು ಕೇಳಿದಾಗ ಅವರು ಡಾಕ್ಟರ್ ಆಗಲಿ ಅಥವಾ ಆಡಳಿತ ಮಂಡಳಿಯವರಾಗಲಿ ನಿರ್ಲಕ್ಷ್ಯದ ಉತ್ತರವನ್ನು ತೋರ್ತಾ ಇದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ, ಇಂಥ ಸಣ್ಣ ವಿಷಯಕ್ಕೆ ಯಾಕೆ ನೀವು ಮುಂದುವರಿತಿದ್ದೀರಿ ಹೇಳಿ. ಒಂದು ವಿದ್ಯಾರ್ಥಿಯ ಭವಿಷ್ಯದ ಜೊತೆಗೆ ಆಟ ಆಡೋದು ಸಣ್ಣ ವಿಷಯನ? ಇವತ್ತು ಕರವೇ ಜನಧ್ವನಿ ಹಾಗೂ ಕನ್ನಡಪರ ವಿವಿಧ ಸಂಘಟನೆಗಳ ನೇತೃತ್ವದಲ್ಲಿ ಶಿರಸಿಯ ಟಿಎಸ್ಎಸ್ ಆಸ್ಪತ್ರೆಯ ಆಡಳಿತ ಮಂಡಳಿಯ ವಿರುದ್ಧ ಪ್ರತಿಭಟನೆ ನಡೆಯಿತು. ಕೆಲವು ದಿನಗಳ ಹಿಂದೆ ಬಿಎ ವ್ಯಾಸಂಗ ಮಾಡುತ್ತಿರುವ ಅಭಿಷೇಕ್ ಎನ್ನುವ ವಿದ್ಯಾರ್ಥಿ ಮನೆಯಲ್ಲಿ ಕೆಲಸ ಮಾಡುತ್ತಿರುವ ವೇಳೆ ಕಟಿಂಗ್ ಮಷಿನ್ ಕೈಗೆ ತಾಗಿ ಪೆಟ್ಟು ಬಿದ್ದಿದೆ. ತಕ್ಷಣ ಟಿಎಸ್ಎಸ್ ಆಸ್ಪತ್ರೆಗೆ ಕರೆದುಕೊಂಡು ಬಂದು ಚಿಕಿತ್ಸೆ ಕೊಡಿಸಲಾಗಿತ್ತು. ವೈದ್ಯರ ಸೂಚನೆ ಮೇರೆಗೆ ಆಪರೇಷನ್ ಕೂಡ ಮಾಡಲಾಗಿತ್ತು. ಆಪರೇಷನ್ ಆದ ನಂತರ 9 ಸಲ ಆಸ್ಪತ್ರೆಗೆ ಬಂದು ಸ್ಟಿಚಿಂಗ್ ಚಿಕಿತ್ಸೆಯನ್ನ ಸಹ ಪಡೆದಿದ್ದರು. ಆದರೂ ಕೂಡ ಕೈ ಸರಿಯಾಗಿ ಗುಣಪಡಿಸಿಲ್ಲ. ಈ ಬಗ್ಗೆ ಪಾಲಕರು ಬಂದು ಆಸ್ಪತ್ರೆಗೆ ಕೇಳಿದ್ರೆ ನಿರ್ಲಕ್ಷ್ಯದ ಉತ್ತರವನ್ನ ನೀಡುತ್ತಿದ್ದಾರೆ. ಇಂತಹ ಸಣ್ಣ ಪುಟ್ಟ ವಿಷಯಕ್ಕೆ ನೀವು ಯಾಕೆ ಮುಂದುವರಿಯುತ್ತೀರಿ ಎಂದು ಹೇಳಿದ್ದಾರೆ ಎಂದು ಆರೋಪಿಸಿದ ಅವರು, ಆಸ್ಪತ್ರೆಯವರು ಈ ಬಗ್ಗೆ ಸ್ಪಂದಿಸದೇ ಇದ್ರೆ, ಮುಂದಿನ ದಿನಗಳಲ್ಲಿ ಹೋರಾಟ ಮಾಡಿದ್ರೆ ಅದಕ್ಕೆ ಟಿಎಸ್ಎಸ್ ಆಸ್ಪತ್ರೆಯ ಆಡಳಿತ ಮಂಡಳಿಯೇ ನೇರ ಹೊಣೆ ಎಂದು ಕರವೇ ಜನಧ್ವನಿ ಸಂಘಟನೆಯ ಜಿಲ್ಲಾಧ್ಯಕ್ಷರಾದ ಉಮೇಶ್ ಹರಿಕಾಂತರ ಹೇಳಿದ್ರು. ಇವತ್ತು ಆಡಳಿತ ಮಂಡಳಿಯವರು ಬರಬೇಕು, ಅದರ ಮುಂದಿನ ಏನು ಕ್ರಮಗಳಿದ್ದಾವೆ ಅದಕ್ಕೆ ಅವರು ಭಾಗಿದಾರರಾಗಬೇಕು. ಆಡಳಿತ ಮಂಡಳಿ ಮತ್ತು ವೈದ್ಯಾಧಿಕಾರಿಗಳು ಬರಬೇಕು, ಮತ್ತು ನಮ್ಮ ಸಹಾಯಕ ಆಯುಕ್ತರು ಕೂಡ ಇವತ್ತು ಇಲ್ಲಿಗೆ ಬರಬೇಕು. ನಾವು ಅವ್ರಿಗೆ ಮನವಿಯನ್ನು ಕೂಡ ಕೊಡ್ಲಿಕ್ಕಿದ್ದೀವಿ. ಆ ವಿದ್ಯಾರ್ಥಿಯ ಭವಿಷ್ಯ ಹಾಳಾಗ್ತಿದೆ, ಮುಂದಿನ ದಿನಗಳಲ್ಲಿ ಅವರಿಗೆ ಪರೀಕ್ಷೆ ಬರ್ತಾ ಇದೆ. ಹಾಗಾಗಿ ಆ ವಿದ್ಯಾರ್ಥಿಯ ಭವಿಷ್ಯಕ್ಕಾಗಿ ಆಡಳಿತ ಮಂಡಳಿ ಯಾವ ರೀತಿಯ ತೀರ್ಮಾನವನ್ನು ತಗೊಳ್ತದೆ ಅನ್ನೋದನ್ನು ನಮ್ಮೆಲ್ಲರ ಎದುರಿಗೆ ಬಹಿರಂಗವಾಗಿ ಇವತ್ತು ಸ್ಪಷ್ಟನೆಯನ್ನು ನೀಡಬೇಕಾಗ್ತದೆ. ಇಲ್ಲದೆ ಹೋದರೆ ಇವತ್ತು ಬರೀ ನಾವು ಸರ್ವೇ ಸಾಮಾನ್ಯ ಕೆಲವೇ ಕಾರ್ಯಕರ್ತರು ಬಂದು ಇವತ್ತು ಹಾಸ್ಪಿಟಲ್ ಎದುರು ನಿಂತಿದ್ದೀವಿ. ಮುಂದಿನ ದಿನಗಳಲ್ಲಿ ನಮಗೆ ಸರಿಯಾದ ಸೂಕ್ತಗಳು, ಕಾರ್ಯಕ್ರಮಗಳು ಅಥವಾ ಸರಿಯಾಗಿ ಆ ವಿದ್ಯಾರ್ಥಿಯ ಭವಿಷ್ಯ ರೂಪಿಸ್ಲಿಕ್ಕೆ ಏನಾದರೂ ಸರಿಯಾದ ಮಾರ್ಗ ಇದೇ ಹೋದರೆ ಮುಂದಿನ ದಿನಗಳಲ್ಲಿ ಇದಕ್ಕೂ ದೊಡ್ಡದಾದ ಮಟ್ಟದಲ್ಲಿ ಹೋರಾಟವನ್ನು ಮಾಡ್ತೀವಿ. ಎಲ್ಲ ಹೋರಾಟಗಳಿಗೆ ಯಾವುದೇ ಕಾರಣಗಳಿಗಾದರೂ ಕೂಡ ನಮ್ಮ ಟಿಎಸ್ಎಸ್ನ ಆಡಳಿತ ಮಂಡಳಿಯ ನೀರೇ ಹೊಣೆ ಆಗ್ತದೆ ಅಂತೇಳಿ ಈ ಮೂಲಕ ನಾನು ನಿಮ್ಮಲ್ಲಿ ಮನವಿಯನ್ನು ಮಾಡ್ಕೋತಾ ಇದ್ದೀನಿ. ಕರವೇ ಸ್ವಾಭಿಮಾನಿ ಬಣದ ಜಿಲ್ಲಾಧ್ಯಕ್ಷರಾದ ರಾಜು ಮಾಸ್ತಿಹಳ್ಳ ಮಾತನಾಡಿ, ಆಸ್ಪತ್ರೆಯ ವೈದ್ಯರ ತಪ್ಪುಗಳಿಂದ ವಿದ್ಯಾರ್ಥಿಯ ಭವಿಷ್ಯ ಬೀದಿ ಪಾಲಾಗುವಂತಹ ಪರಿಸ್ಥಿತಿ. ಈ ಅಭಿಷೇಕ್ ಎನ್ನುವ ವಿದ್ಯಾರ್ಥಿ 8 ರಿಂದ 9 ಬಾರಿ ಆಸ್ಪತ್ರೆಗೆ ಆಪರೇಷನ್ ಆದ ಮೇಲೆ ಬಂದಿದ್ದಾನೆ. ಆದ್ರೂ ಕೂಡ ಸರಿಯಾಗಿ ಚಿಕಿತ್ಸೆ ನೀಡದೇ ಇರುವಂತದ್ದು ಎಷ್ಟರ ಮಟ್ಟಿಗೆ ಸರಿ? ಸದ್ಯದಲ್ಲಿ ಇವರಿಗೆ ಪರೀಕ್ಷೆ ಇದೆ, ನಂತರ ಆಸ್ಪತ್ರೆಯವರು ಮಂಗಳೂರಿಗೆ ಹೋಗಿ ಎನ್ನುವ ಮಾತುಗಳನ್ನ ಆಡಿದ್ದಾರೆ. ನಮ್ಮ ಹತ್ತಿರ ಗುಣಪಡಿಸಲು ಆಗುವುದಿಲ್ಲ ಅಂತ ಮೊದಲೇ ಹೇಳಬೇಕಿತ್ತು, ನೀವೇ ಆಪರೇಷನ್ ಮಾಡುತ್ತೀನಿ ಅಂತ ಹೇಳಿ ಈಗ ಇಂಥ ಪರಿಸ್ಥಿತಿ ಉಂಟಾದ್ರೆ ಜನರು ಏನ್ ಮಾಡಬೇಕು ಎಂದು ಪ್ರಶ್ನಿಸಿದ್ರು. ಆ ಭರವಸೆ ಇವತ್ತು ಸುಳ್ಳಾಗಿದೆ. ಹಾಗಿದ್ರೆ ಅಷ್ಟು ನಂತರದಲ್ಲಿ ಪ್ಲಾಸ್ಟರ್ ಹಾಕಿ ಡ್ರೆಸ್ಸಿಂಗ್ ಮಾಡ್ತಕ್ಕಂಥ ಸಮಯದಲ್ಲಿ ಹಲವಾರು 1/8 ಬಾರಿ ಹಾಸ್ಪಿಟಲ್ ಬಂದಿದ್ದಾರೆ. ಅಂತ ಒಂದು ಸಂದರ್ಭದಲ್ಲೂ ಕೂಡ ಅವ್ರಿಗೆ ಯಾರಿಗೂ ಕೂಡ ಅದು ಗಮನಕ್ಕೆ ಬರದೇ ಇರತಕ್ಕಂಥದ್ದು, ಆ ಒಂದು ಸರಿಯಾದ ಚೆಕಪ್ ಮಾಡದೇ ಇರತಕ್ಕಂಥದ್ದು, ಇವತ್ತು ಆ ಕೈ ಬೆರಳುಗಳು ಆಡ್ತಾ ಇಲ್ಲ. ಇವತ್ತು ಸದ್ಯದಲ್ಲೇ ಎಕ್ಸಾಮ್ ಇದೆ, ಆ ವಿದ್ಯಾರ್ಥಿಯ ಭವಿಷ್ಯ ರೂಪಿಸ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಆ ಕೈ ಬೆರಳು ಆಡದೇ ಇದ್ರೆ ಪರೀಕ್ಷೆಯನ್ನು ಹೇಗೆ ಬರೀತಾನೆ, ಆ ವಿದ್ಯಾರ್ಥಿ ಭವಿಷ್ಯದ ಗತಿ ಏನು ಎಂತಕ್ಕಂಥದ್ದು ನಮ್ಮ ಮುಂದೆ ಇರತಕ್ಕಂಥ ಪ್ರಶ್ನೆ. ಹಾಗಾಗಿ ಮಂಗಳೂರಿಗೆ ಹೋಗಿ ಚಿಕಿತ್ಸೆಯನ್ನು ಕೂಡ ಪಡೆದಿದ್ದಾರೆ. ಆಗೋದಿಲ್ಲ ಅಂತ ಆದರೆ ನಮ್ಮ ಜಿಲ್ಲೆಯ ದೌರ್ಭಾಗ್ಯ. ಇವತ್ತು ಒಂದು ಭವಿಷ್ಯವನ್ನು ಆ ಒಂದು ಏನು ಬಂದಿರತಕ್ಕಂಥ ಒಂದು ಪರಿಸ್ಥಿತಿಯಲ್ಲಿ ನಮ್ಮ ಹತ್ರ ಆಗೋದಿಲ್ಲ ಅಂತಂದ್ರೆ ಆಗೋದಿಲ್ಲ ಅಂತಾನೆ ಹೇಳ್ಬೇಕು. ನೀವು ಬೇರೆ ಚಿಕಿತ್ಸೆಗಾಗಿ, ಹೆಚ್ಚಿನ ಚಿಕಿತ್ಸೆಗಾಗಿ ಬೇರೆ ಆಸ್ಪತ್ರೆಗಳನ್ನು ನೋಡ್ಕೊಳ್ಳಿ ಅಂತಕ್ಕಂಥ ಉತ್ತರವನ್ನು ಕೊಡಬೇಕು. ನಾವು ಮಾಡ್ತೀವಿ ಅಂತ ಹೇಳಿ ಆ ಒಂದು ಭವಿಷ್ಯವನ್ನ ಇವತ್ತು ಬೀದಿಗೆ ತಳ್ಳಿದ್ರೆ ಈ ಉತ್ತರ ಕನ್ನಡ ಜಿಲ್ಲೆಯ ಜನ ಎಲ್ಲಿಗೆ ಹೋಗ್ಬೇಕು? ಇವತ್ತು ನಾವು ಕತ್ತಲೆಯಲ್ಲಿ ಬದುಕ್ತಾ ಇದ್ದೇವೆ, ಒಂದು ಸುಸಜ್ಜಿತ ಆಸ್ಪತ್ರೆ ಗತಿ ಇಲ್ಲ ನಮ್ಮ ಜಿಲ್ಲೆಯಲ್ಲಿ. ಅದಕ್ಕಾಗಿ ಹಲವಾರು ಬಾರಿ ಹೋರಾಟಗಳನ್ನು ಮಾಡಿದ್ದೇವೆ, ಹಲವಾರು ವರ್ಷದಿಂದ ಹೋರಾಟವನ್ನು ಮಾಡ್ಕೊಂಡು ಬರ್ತಾ ಇದ್ದೇವೆ. ಈ ಟಿಎಸ್ಎಸ್ ಆಸ್ಪತ್ರೆಯಲ್ಲಿ ಇಂಥದ್ದೇ ಘಟನೆಗಳು ನಡೆದ ಉದಾಹರಣೆಗಳು ಇದೆ ಎಂದು ಸ್ಥಳೀಯರೊಬ್ಬರು ಹೇಳಿದ್ರು. ನಮ್ಮ ಹೆಸರು ವಿನಾಯಕ್ ಅಂತ. ನಮ್ಮ ತಾಯಿ ಇಲ್ಲಿ ಗೌರ್ಮೆಂಟ್ ಆಸ್ಪತ್ರೆಗೆ ಕರ್ಕೊಂಡ್ಬಂದಿದ್ವಿ.
ಸ್ವಲ್ಪ ಕಫ ಗಟ್ಟಿಯಾಗಿ ನಾರ್ಮಲ್ ಇತ್ತು. ಡಾಕ್ಟರ್ ಇಲ್ಲ, ಬೇರೆ ಕಡೆ ಎಲ್ಲರೂ ಕರ್ಕೊಂಡ್ರು, ಅಂದ್ರು ಟಿ ಎಸ್ ಎಸ್ ಹಾಸ್ಪಿಟ್ಲಿಗೆ ಕರ್ಕೊಂಡ್ಬಂದು ಅಡ್ಮಿಟ್ ಮಾಡಿದ್ವಿ. ಅದೇನು ದೊಡ್ಡ ಸಮಸ್ಯೆ ಅಲ್ಲ ಸರ್, ಎಲ್ಲ ಸ್ಕ್ಯಾನಿಂಗ್ ಮಾಡಿದ್ರು, ಬ್ಲಡ್ ಚೆಕಪ್ ಮಾಡಿದ್ರು, ಎಲ್ಲ ಆಯಿತು. ಆ ದಿವಸ ಐ ಸಿ ಯುನಲ್ಲಿ ಇಡಬೇಕು ಅಂದರು, ಪರವಾಗಿಲ್ಲ ಆರಾಮಾಗುತ್ತೆ ಅಂತ ಇಡಿ ಅಂತ ಹೇಳಿದ್ವಿ. ಮಾರ್ಲೇ ತ ಸೀರಿಯಸ್ ಆಗಿದೆ, ಮೇನ್ ಐ ಸಿ ಯು ಶಿಫ್ಟ್ ಮಾಡಬೇಕು ಅಂದರು, ಆಯಿತು ಮಾಡಿ ಅಂದ್ವಿ. 4 ಗಂಟೆಗೆ ನಮ್ಮ ತಾರೆ ಡೆತ್ ಆಗಿದ್ದಾರೆ, ಕೃತಕ ಉಸಿರಾಟದಿಂದ ರಾತ್ರಿ 9 ವರೆಗೂ ಇಟ್ಕೊಂಡಿದ್ದಾರೆ ಇವರು, ಏನಂತ ಹೇಳಿಲ್ಲ, ಇವರು ಒಳಗಡೆ ಹೋಗಿ ನೋಡ್ಲಿಕ್ಕೂ ಬಿಟ್ಟಿಲ್ಲ. ಆ ನಂತರ ನಮ್ಮ ಫ್ರೆಂಡ್ ಒಬ್ಬರು ಬಂದು ಅವರ ಜೊತೆಗೆ ಒಬ್ಬರು ಡಾಕ್ಟರ್ ಕರ್ಕೊಂಡು, ಲೋಕಲ್ ಡಾಕ್ಟರ್, ಅವ್ರು ಹೋಗಿ ನೋಡಿದರು, ಅದು ಡೆತ್ ಆಗಿದೆ, ಬೇರೆ ಕಡೆ ಕರ್ಕೊಂಡು ಡಿಸ್ಚಾರ್ಜ್ ಮಾಡಿಸಿ ಬೇರೆ ಕಡೆ ಕರ್ಕೊಂಡು ಅಂತ ಹೇಳಿ ಅಂತ ಹೇಳಿದರು. ಅವಾಗ ಇವರು ಬಂದು ಡಿಸ್ಚಾರ್ಜ್ ಮಾಡೋ ಹೊತ್ತಿಗೆ 10 ನಿಮಿಷ ಮುಂಚೆ ಡೆತ್ ಆಗಿದೆ ಅಂತ ನಮ್ಗೆ ಹೇಳಿ ಡಿಸ್ಚಾರ್ಜ್ ಮಾಡಿದ್ದಾರೆ. 2 ದಿವಸಕ್ಕೆ 32,000 ರೂಪಾಯಿ ಬಿಲ್ ಮಾಡಿದ್ದಾರೆ. ಆದರೆ ಅದು ನಮ್ಮ ತಾಯಿ ಡಿಸ್ಚಾರ್ಜ್ ಆದ ತಕ್ಷಣವೇ 3 ಜನ ಪೇಷಂಟ್ ಡೆತ್ ಆದನ್ನು ಹೊರಗಡೆ ಬಿಟ್ಟಿದ್ದಾರೆ. ನಾವು ಸ್ವಲ್ಪ ಅಲ್ಲಿ ಗಲಾಟೆ ಮಾಡಿದ್ವಿ, ನೀವು 4 ಗಂಟೆ ಹೋಗಿದ್ದು ಪೇಷಂಟ್ ಇನ್ನೂ ಹಂಗೆ ಇಟ್ಕೊಂಡು ಬಿಟ್ಟಿದ್ರಿ, ಏನಾಗಿದೆ ಅಂತ ಹೇಳಿಲ್ಲ ಇವರು. ಅದಾದ ಗಟ್ಟಿಗೆ ಸ್ವಲ್ಪ ನಾವು ಫೋಟೋ ಗಿಟ ಎಲ್ಲ ತಕ್ಕೊಂಡು ಆದಮೇಲೆ 3 ಡೆತ್ ಕೇಸ್ನೆ ಇಮಿಡಿಯೇಟ್ಲಿ ಹೊರಬಿಟ್ಟಿದ್ದಾರೆ. ನಿಮಗೆ ಆಯಿತು ಪರವಾಗಿಲ್ಲ, ಇನ್ನು ಬೇರೆ ಯಾರಿಗೂ ಆಗಬಾರ್ದು ಅನ್ಯಾಯ. ಇದೊಂದೇ ಕಾರಣ ಅಲ್ಲ, ಸುಮಾರು ಘಟನೆಗಳು ಇಲ್ಲಿ ನಡೆದವೆ. ಇದಕ್ಕೆ ಇದೊಂದು ಅಂದರೆ ಈಗ ಪರಿಹಾರ ಡಾಕ್ಟ್ರ್ ಎಂತ ಹೇಳ್ತರು ಕೊಡಲಿಲ್ಲ ಈಗ, ಅಥವಾ ಪರಿಹಾರ ಎಂತ ಕೊಡ್ತು ನೋಡ್ರಿ ಹೇಳಿ. ನಂತರ ಆಗಮಿಸಿದ ಟಿಎಸ್ಎಸ್ ಆಸ್ಪತ್ರೆಯ ವೈದ್ಯರು ಪ್ರತಿಭಟನಾ ಸ್ಥಳಕ್ಕೆ ಬಂದು, ನೀವು ಕಾನೂನು ಪ್ರಕಾರ ಯಾವ ಕ್ರಮ ತೆಗೆದುಕೊಂಡು ನಾವು ಕಾನೂನು ಹೋರಾಟಕ್ಕೆ ಸಿದ್ಧರಿದ್ದೇವೆ ಎಂದು ಹೇಳಿದ್ರು. ಬಂದಾಗ ಕೈ ಬೆರಳು ಮೂಮೆಂಟ್ ಇಕ್ಸಾಗಿಲ್ಲ, ಫಸ್ಟ್ ಟೈಮ್ ಸ್ಟಾರ್ಟಿಂಗ್ ಇತ್ತಲ್ಲ, ಆಮೇಲೆ 9 ಎಲ್ಲ ಡ್ರೆಸ್ಸಿಂಗ್ ಬರಬೇಕಾದ್ರೂ ಇತ್ತ ಇಲ್ಲ, ಲಾಸ್ಟಿಗೆ ಆಗಿ ಸೆನ್ಸೇಷನ್ ಸ್ವಲ್ಪ ಕೈ ಮೂಮೆಂಟ್ ಉಂಟು, ಅದಕ್ಕೆ ಸೆನ್ಸೇಷನ್ ಯಾವಾಗಲೂ ಒಂದು ಇದಕ್ಕೆ ಕರೆಂಟ್ ಪ್ರಕಾಶ ಬರ್ತದೆ. ಬರಲ್ಲ ಅಂತ ಅವರೇ ಹೇಳಿದ್ರಲ್ಲ, ಅಲ್ಲ ಅದೇ ಹೇಳಿದ್ರು ಆಪರೇಷನ್ ಈಗ ಏನು ಉಂಟಲ್ಲ, ನಿಮ್ಮ ಕಾನೂನು ಪ್ರಕಾರ ನಿಮ್ಗೆ ಏನು ಮಾಡಬೇಕು ನೀವು ಕೇಳಿ ಮಾಡ್ಲಿಕ್ಕೆ ಕಟ್ಟಿಲ್ಲ, ನಮಗೇನು ಅಭ್ಯಂತರ ಇಲ್ಲ. ಮೆಡಿಕಲ್ ನೆಗ್ಲಿಜೆನ್ಸ್ ಅಲ್ಲಿ ಪಬ್ಲಿಕ್ ಸಂಬಂಧ ಬರುವುದಿಲ್ಲ, ನೀವು ಏನು ಮಾಡಿದ್ರು ನಿಮ್ಮದು ಇದು ರಾಜಕೀಯಕ್ಕೆ ಏನು ಮಾಡ್ಕೊಳ್ತಿದ್ದೀರ. ನಿಮ್ಮ ಟಿ ಎಸ್ ಎಸ್ ಹಾಸ್ಪಿಟಲ್ ಎಷ್ಟು ಅನಾಹುತಗಳಾಗಿದೆ ಹಾಗಾದ್ರೆ ನಿಮ್ ಪ್ರಕಾರ ನೀವೇನುಂಟು ಕಾನೂನು ಪ್ರಕಾರ ಏನ್ ಕ್ರಮ ತಗೊಳ್ತೀರಾ ತಗೊಳ್ಳಿ ಕಟ್ಟಿಲ್ಲ, ನಮ್ಗೆ ಅಭ್ಯಂತರ ಇಲ್ಲ. ನೀವು ಮೆಡಿಕಲ್ ಫೋರಂಗೆ ಹೋಗಿ ಕೋರ್ಟ್ ಕೇಸ್ ಹಾಕೊಳ್ಳಿ, ನಾವು ಲೀಗಲ್ಲಿ ಅಲ್ಲ ನಾವು ಈಗ ಮಾನವೀಯತೆಯಿಂದ ಈಗ ಜನರ ಮುಂದೆ ನೀವು ಈ ರೀತಿ ಹೇಳ್ತಿ ಕೊಡುವ ಇಲ್ಲ, ಆ ಹುಡುಗನ ಏನಾಗಿದೆ ನೋಡುವ ಎಂತ ಹೇಳಿದ್ರೆ ಡಾಕ್ಟರ್ ಅಂದ್ರೆ ದೇವ್ರ ಸಮಾನ ನಾವು ನೋಡೋದು. ಆದ್ರೆ ಡಾಕ್ಟರ್ ಮಾತಾಡ್ಬೇಕಾಗಿದ್ರೆ ಮಾತಾಡ ಆ ಮಾತಿನಲ್ಲೇ ಡಾಕ್ಟರ್ ಇದಿರ್ತದೆ ಔಷಧಿ ಇರ್ತದೆ. ಹಾಗಾಗಿ ನೀವು ಮಾತಾಡೋ ಸರ್ ಸ್ವಲ್ಪ ನೋಡಿ, ಆ ಹುಡುಗನ ಭವಿಷ್ಯದ ಬಗ್ಗೆ ಕೇಳ್ತಾ ಇದ್ದೀವಿ. ನಾವೊಂದು ಹುಡುಗನ ಭವಿಷ್ಯ ಕಟ್ಕೊಡ್ಬೇಕು, ಅವನಿಗೆ ಒಂದೇ ಆಗಿದೆ ಅಂತ ನಾವು ರಾಜಕಾರಣಿಗಳಲ್ಲ, ದಯಮಾಡಿ ನೋಡಿ ಯಾರು ತಾಲೂಕು ಪಂಚಾಯತಿ ಮೆಂಬರ್ ಅನ್ಯಾಯ ಆಗಿಲ್ಲ. ಈ ಪ್ರತಿಭಟನೆಯಲ್ಲಿ ರಿಕ್ಷಾ ಯೂನಿಯನ್ ವಿಶ್ವನಾಥ್ ಗೌಡ, ಕರವೇ ಜನಧ್ವನಿ ಸಂಘಟನೆಯ ಸಿದ್ದಾಪುರದ ರವಿಕುಮಾರ್, ನೀಲಕಂಠ್ ನಾಯ್ಕ್, ಉಮಾಕಾಂತ್ ಹೊಸಕಟ್ಟ, ವೆಂಕಟೇಶ್ ಕುಡಿಯ, ವಿಶ್ವನಾಥ್ ಆಚಾರ್ ಸೇರಿದಂತೆ ಇತರರು ಇದ್ರು. ಕೂಜಳ್ಳಿ ಟೈಮ್ಸ್ ನ್ಯೂಸ್, ಶಿರಸಿ.